ಇನ್ನೊಂದು ಕಡೆ ಈ ಪಾದಯಾತ್ರೆಯನ್ನು ತಡಿಬೇಕು ಅಂತ ಸರ್ಕಾರ ಕೂಡ ಪ್ಲ್ಯಾನ್ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಬೆಂಗಳೂರಿಗೆ ಎಂಟ್ರಿ ಕೊಡೋ ಟೈಮ್ನಲ್ಲೇ ಇವರು ಅದನ್ನು ತಡಿಬೇಕು ಆ ಚಾನ್ಸಸ್ ಜಾಸ್ತಿ ಇದೆ ಪಾದಯಾತ್ರೆಗೆ ಅವಕಾಶ ಕೊಟ್ಟರೆ ಬೆಂಗಳೂರಲ್ಲಿ ಆಲ್ರೆಡಿ ಸೋಂಕಿನ ಪ್ರಮಾಣ ಹೆಚ್ಚಳ ಇದೆ ಪಾಸಿಟಿವಿಟಿ ರೇಟ್ ಜಾಸ್ತಿ ಇದೆ ಈ ಥರ ಬೆಂಗಳೂರಿಗೆ ಅವ್ರಿಗೆಲ್ಲ ಎಂಟ್ರಿ ಕೊಟ್ಟರೆ ಕಾರ್ಯಕ್ರಮ ಮಾಡೋಕೆ ಬಿಟ್ರೆ ನಗರದಲ್ಲಿ ಸೋಂಕು ಮತ್ತಷ್ಟು ಹೆಚ್ಚಾಗುವಂಥ ಭೀತಿ ಇದೆ ಈಗಾಗಲೇ ಬೆಂಗಳೂರಲ್ಲಿ ಸೋಂಕು ಹೆಚ್ಚಾಗ್ತಾ ಇದೆ ಪಾದಯಾತ್ರೆಯಿಂದ ಇದು ಇನ್ನಷ್ಟು ಜಾಸ್ತಿ ಆಗುತ್ತೆ ಅನ್ನೋ ಭೀತಿ ಇರೋದ್ರಿಂದ ಪಾದಯಾತ್ರೆ ತಡೆಯದೇ ಇದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಇವರು ಕಾನೂನು ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರೆ ಅವರು ಅವರು ಪಾಡಿ ಪಾದಯಾತ್ರೆ ಮಾಡ್ಕೊಂಡು ಬೆಂಗಳೂರು ಹತ್ತಿರ ಬರ್ತಾ ಇದ್ದಾರೆ ಕೊರೋನಾ ನಿಯಮ ಉಲ್ಲಂಘಿಸಿದ್ರು ಕೂಡ ಸುಮ್ಮನೆ ಇರಬಾರ್ದು ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಎಂಟ್ರಿ ಕೊಡೋ ವೇಳೆನೇ ಅವ್ರನ್ನೆಲ್ಲ ತಡಿಬೇಕು ಇದಕ್ಕೆ ಬ್ರೇಕ್ ಹಾಕಬೇಕು ಬಿಡದಿಯಲ್ಲೇ ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಅಲ್ಲಿ ಇದೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಒಂದ್ಸಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಎಫ್ಐಆರ್ ಆದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ಲಾಯರ್ ಎಕ್ಸ್ಪ್ಲೈನ್ ಮಾಡಿದ್ರು ಈಗ ಕಾನೂನು ಅಸ್ತ್ರ ಒಂದ್ ಕಡೆ ಇನ್ನೊಂದ್ ಕಡೆ ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ತಡಿಲಿಲ್ವಲ್ಲ ಅಂತ ಕೆಟ್ಟ ಹೆಸರು ಬರಬಾರ್ದು ಹಾಗಾಗಿ ಬಿಡದಿ ಹತ್ರ ಬಂದಾಗ ಪ್ಲಾನ್ ಪ್ಲಸ್ ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಇದಕ್ಕೀಗ ಅಸಮಾಧಾನ ವ್ಯಕ್ತಪಡಿಸೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಮಧ್ಯಪ್ರವೇಶ ಮಾಡಿ ಸದ್ಯಕ್ಕೆ ಪಾದಯಾತ್ರೆ ಬೇಡ ಅಂತ ಹೇಳೋ ಚಾನ್ಸಸ್ ಎಷ್ಟು ಮಟ್ಟಿಗೆ ಶರ್ಮಿತಾ ಶೆಟ್ಟಿ ಪಾದಯಾತ್ರೆ ಸಂಬಂಧಪಟ್ಟಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರುಗಳಲ್ಲಿ ಇದೀಗ ಭಿನ್ನ ಧ್ವನಿ ಮತ್ತು ಭಿನ್ನಾಭಿಪ್ರಾಯ ಮತ್ತು ಅಪಸ್ವರ ಕೇಳಿ ಬರ್ತಿರುವಂಥದ್ದು ಈಗಾಗಲೇ ಈಗ ಪ್ಯಾಂಡಮಿಕ್ಕು ಎಲ್ಲ ಕಡೆ ಹರಡಿರುವಂಥದ್ದು ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಆತಂಕಕಾರಿಯ ರೀತಿಯಲ್ಲಿ ಹರಡಿರುವಂಥದ್ದು ಇದು ಕೂಡ ಕಾಂಗ್ರೆಸ್ ನಾಯಕರಲ್ಲಿ ನಿದ್ದೆ ಪಾದಯಾತ್ರೆಯಲ್ಲಿ ಭಾಗವಹಿಸಿರತಕ್ಕಂಥ ಅನೇಕ ಕಾಂಗ್ರೆಸ್ ನಾಯಕರುಗಳಲ್ಲಿ ಇದೀಗ ಕೋವಿಡ್ ಪಾಸಿಟಿವ್ ಕಂಡು ಬಂದಿರುವಂಥದ್ದು ಅಲ್ಲದೆ ಬೆಂಗಳೂರಿಗೆ ಪಾದಯಾತ್ರೆ ಬಂದರೆ ಎಲ್ಲೊಂದು ಕಡೆ ಬೆಂಗಳೂರಿನಲ್ಲಿ ಸೂಪರ್ ಸ್ಪ್ರೆಡ್ ಇರ್ತಾರೆ ಏನಾದರೂ ಕೊರೋನಾ ಸೋಂಕು ಹಬ್ಬಿದ್ರೆ ಅದು ಕಾಂಗ್ರೆಸ್ ಆಗುತ್ತೆ ಕಾಂಗ್ರೆಸ್ ವಿರುದ್ಧದ ಜನಪ್ರಿಯ ಆಗುತ್ತೆ ಸರ್ಕಾರ ಮತ್ತು ಬಿಜೆಪಿ ಪಕ್ಷ ಕಾಂಗ್ರೆಸ್ ವಿರುದ್ಧ ಅದನ್ನು ಜನಪ್ರಿಯ ಮಾಡುತ್ತೆ ಇದು ಕಾಂಗ್ರೆಸ್ ಇಮೇಜ್ ಇಮೇಜ್ಗೂ ಡ್ಯಾಮೇಜ್ ಆಗುತ್ತೆ ಪಾದಯಾತ್ರೆಯ ಇಮೇಜ್ ಡ್ಯಾಮೇಜ್ ಆಗುತ್ತೆ ಅಂತ ನ ಹಿರಿಯ ನಾಯಕರು ಇದೀಗ ಕಾಂಗ್ರೆಸ್ ಹೈಕಮಾಂಡ್ಗೆ ಎಲ್ಲ ಒಂದ್ ಕಡೆ ಮನವಿಯನ್ನು ಕೂಡ ಆ ಮುಖಾಂತರ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬಳಿ ಕೂಡ ನ ಹಿರಿಯ ನಾಯಕರು ಮನವಿ ಮಾಡುವಂಥದ್ದು ಒಟ್ಟಾರೆ ಬೆಂಗಳೂರಿಗೆ ಬರುವಷ್ಟೊಳಗಡೆ ಬ್ರೇಕ್ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಪಾದಯಾತ್ರೆ ಮುಂದುವರಿಸೋಣ ಅಂತ ಹೇಳಿ ತಮ್ಮ ಸಲಹೆ ಮತ್ತು ಅಭಿಪ್ರಾಯವನ್ನು ಹೈಕಮಾಂಡ್ಗೆ ಸಲ್ಲಿಸಿರುವಂಥದ್ದು ಮತ್ತೊಂದು ಕಡೆ ಸರ್ಕಾರ ಕೂಡ ಅನಿವಾರ್ಯವಾಗಿ ಬಿಡದಿ ಒಳಗಡೆ ಬೆಂಗಳೂರಿಗೆ ಬರದಂತೆ ತಡೆ ಹಿಡಿಯಬೇಕೆಂಬ ಬಗ್ಗೆ ಎಲ್ಲಾ ರೀತಿಯ ಚಿಂತನೆ ನಡೆಸಿರುವಂಥದ್ದು ಕಾನೂನು ಅಸ್ತ್ರವನ್ನು ಬಳಸುವಂಥದ್ದು ಮತ್ತು ಕೋರ್ಟ್ ಮುಂದಿನ ದಿನಗಳಲ್ಲಿ ಕೋರ್ಟ್ನಲ್ಲಿ ಕೋರ್ಟ್ನಲ್ಲಿ ಈ ವಿಚಾರ ಪ್ರಸ್ತಾಪಕ್ಕೆ ಬಂದರೆ ಸರ್ಕಾರದ ವಿರುದ್ಧ ಯಾವಾಗ ಕಾರಣ ಕೋರ್ಟ್ ಚೀಮಾರಿ ಹಾಕಬಾರ್ದು ಹಾಗಾಗಿ ಅನಿವಾರ್ಯವಾದ ತಡೆ ಇಡೀ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು ಒಟ್ಟಾರೆ ಈ ಪಾದಯಾತ್ರೆ ಬಗ್ಗೆ ನಮ್ಮ ಜೊತೆ ಮಾತನಾಡಲು ಬಿಜೆಪಿಯ ಹಿರಿಯ ನಾಯಕರು ಹಾಗೂ ಸಚಿವರಾಗಿರ್ತಕ್ಕಂಥ ವಿ ಸುನೀಲ್ ಕುಮಾರ್ ಅವರಿದ್ದರೆ ಸುನೀಲ್ ಕುಮಾರ್ ಅವರು ಈ ಪಾದಯಾತ್ರೆಯಿಂದ ಎಲ್ಲ ಕಡೆ ಪ್ಯಾಂಡಮಿಕ್ ಸೂಪರ್ ಸ್ಪ್ರೆಡ್ ಆಗಿ ಹರಡುವ ಸಾಧ್ಯತೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು ಹಾಗಾಗಿ ಸರ್ಕಾರಕ್ಕೂ ಕೂಡ ಜವಾಬ್ದಾರಿ ಇರತಕ್ಕಂಥದ್ದು ಸರ್ಕಾರ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಎಂಟ್ರಿ ಆಗಲಿಕ್ಕೆ ಬಿಡುತ್ತಾ ಸರ್ ಒಂದು ಈ ನೆಲದ ಕಾನೂನನ್ನು ಗೌರವಿಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ಗೆ ಮೂಲತಃ ಇಲ್ಲ ಇಡೀ ದೇಶದಲ್ಲಿ ಕೊರೋನಾ ಆಪ್ತಾ ಇರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಆಡಳಿತ ಇರುವಂಥ ರಾಜ್ಯಗಳಲ್ಲಿ ಕೊರೋನಾದ ಸುತ್ತೋಲೆಗಳ ಹಿನ್ನೆಲೆಯಲ್ಲಿ ನಿಬಂಧನೆಗಳನ್ನು ಆಯಾ ಸರ್ಕಾರಗಳಲ್ಲಿ ಮಾಡಿದೆ ಇಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಜನ ಸರ್ಕಾರದ ನಿಯಮಾವಳಿಗಳಿಗೆ ಕಾನೂನುಗಳಿಗೆ ಗೌರವವನ್ನು ಕೊಡ್ತಾ ಇರಬೇಕಾದ್ರೆ ರಾಜ್ಯದಲ್ಲಿ ಎರಡು ನಾಯಕರ ನಡುವಿನ ನಾಯಕತ್ವದ ಕಿತ್ತಾಟ ಮೇಕೆದಾಟು ಹೆಸರಿನಲ್ಲಿ ಇವತ್ತು ಪ್ರಕಟ ಆಗ್ತಾ ಇದೆ ಈ ನೆಲದ ಕಾನೂನನ್ನು ಗೌರವಿಸಿ ರಾಜ್ಯದ ಜನರ ಆರೋಗ್ಯವನ್ನು ಕಾಂಗ್ರೆಸ್ ಕಾಪಾಡಿಕೊಳ್ಬೇಕಾಗಿತ್ತು ಅದರ ಬದಲಾಗಿ ಇಡೀ ದೇಶ ರಾಜ್ಯಾದ್ಯಂತ ಕೊರೋನವನ್ನು ಹಬ್ಬಿಸುವಂಥ ಪಾದಯಾತ್ರೆ ಇದು ಅಂತ ನಾನು ಭಾವಿಸ್ತೇನೆ ನೀರಿಗಾಗಿ ನಡೀತಾ ಇರುವಂಥ ಪಾದಯಾತ್ರೆ ಅಲ್ಲ ಕೊರೋನವನ್ನು ಹಬ್ಬಿಸ್ತಾ ಇರುವಂಥ ಪಾದಯಾತ್ರೆ ಇದು ಸರ್ ಸರ್ಕಾರ ಕೂಡ ಜವಾಬ್ದಾರಿ ಇದೆ ಈ ಪಾದಯಾತ್ರೆ ವಿಚಾರದಲ್ಲಿ ಸರ್ಕಾರ ಕೂಡ ಹೊಣೆಗಾರಿಕೆ ಆಗಬೇಕಾಗುತ್ತೆ ಕಾನೂನು ತಂದಿದ್ರ ಕಾನೂನನ್ನು ಪಾಲನೆ ಮಾಡಬೇಕು ಯಾಕೆ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಭಯನ ಅರೆಸ್ಟ್ ಮಾಡೋದ್ರಿಂದ ಏನಾದರೂ ಯಾರನ್ನೋ ಬಂಧಿಸಿ ಮಾಡಬೇಕು ಅನ್ನುವಂಥದ್ದಲ್ಲ ಸಾಮಾನ್ಯ ಜನ ಸಾಮಾನ್ಯ ಕುಟುಂಬಗಳು ಮದುವೆಗಳಿಗೆ ಸಂಖ್ಯೆಯ ಮಿತಿಗಳನ್ನು ಹಾಕಬೇಕು ಅಂತಂದಾಗ ಸಾಮಾನ್ಯ ಜನ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಜನಪ್ರತಿನಿಧಿಗಳಾಗಿದ್ದಂಥವರು ಸರ್ಕಾರವನ್ನು ನಡೆಸ್ತಾ ನಡೆಸ್ತಿದ್ದಂಥವರು ಮುಖ್ಯಮಂತ್ರಿಗಳಾಗಿದ್ದಂಥವರು ಈ ರೀತಿಯಾದಂಥ ಉಡಾಫೆಗಳನ್ನು ರೀತಿಯಾದಂಥ ನಡವಳಿಕೆಯನ್ನು ಮಾಡಿದರೆ ಜನ ಅವರಿಗೆ ಉತ್ತರವನ್ನು ಕೊಡಬೇಕು ಇವತ್ತು ಅಲ್ಲಿಂದ ಸಾವಿರಾರು ಜನ ಬೆಂಗಳೂರಿಗೆ ಬರೋದ್ರ ಮುಖಾಂತರ ಇಡೀ ಕೊರೋನಾವನ್ನು ಬೆಂಗಳೂರಿನಾದ್ಯಂತ ಹಬ್ಬಿಸುವಂಥ ಪ್ರಯತ್ನ ನಡೀತಾ ಇದೆ ರಾಜ್ಯದ ಬೇರೆ ಜಿಲ್ಲೆಗಳನ್ನು ಹೋಲಿಕೆ ಮಾಡಿಕೊಂಡ್ರೆ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಪ್ರತಿದಿನ ಇದರ ಸಂಖ್ಯೆಗಳು ಜಾಸ್ತಿ ಇದೆ ಇವತ್ತು ಇದನ್ನು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ತನ್ನ ಈ ರಾಜಕೀಯ ಮೇಲಾಟವನ್ನು ಕೈಬಿಟ್ಟು ಪಾದಯಾತ್ರೆಯನ್ನು ಕೈಬಿಡಬೇಕಾಗಿರುವಂಥದ್ದು ರಾಜ್ಯದ ಜನರ ಆಗ್ರಹ ಇದೆ ಸೊ ಇದನ್ನು ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ ಸರ್ ಎಲ್ಲ ಒಂದು ಕಡೆ ನಮ್ಮನ್ನ ಬಂಧಿಸಿ ಅಂತೇಳಿ ಸರ್ಕಾರಕ್ಕೆ ಸವಾಲು ಎಸ್ತಿದ್ದಾರೆ ಸರ್ಕಾರ ಎಲ್ಲ ಒಂದು ಕಡೆ ಎಫ್ಐಆರ್ ಗಳು ಹಾಕಿ ಗೆ ಮಾತ್ರ ಸೀಮಿತಗೊಳಿಸ್ತಿರುವಂಥದ್ದು ಒಂದು ವೇಳೆ ಪಾದಯಾತ್ರೆಯನ್ನ ಬೆಂಗಳೂರಿಗೆ ಬಂದ್ರೆ ಬೆಂಗಳೂರಿನಲ್ಲಿ ಈಗಾಗಲೇ ಇಡೀ ರಾಜ್ಯಕ್ಕೆ ಹೋಲಿಸಿದ್ರೆ ಬೆಂಗಳೂರಿನಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟು ಕೋವಿಡ್ ಸೋಂಕಿತ ಸಂಖ್ಯೆ ಹೆಚ್ಚಳಾಗಿರುವಂತದ್ದು ಇದು ಬೇರೆ ರೀತಿಯ ಆಘಾತಕಾರರಿಗೆ ಕಾರಣ ಆಗುತ್ತಾ ಇದಕ್ಕೆ ಹೊಣೆಗಾರಿಕೆ ಆಗುತ್ತಾ ನಾವಿಲ್ಲಿ ಯಾರನ್ನೋ ಬಂಧನ ಮಾಡಬೇಕು ಅನ್ನುವಂಥದ್ದು ಸರ್ಕಾರ ದೊಡ್ಡ ವಿಷಯ ಅಲ್ವೇ ಇಲ್ಲ ಬಂಧನ ಮಾಡಿದ್ರೆ ಯಾವತ್ತು ಬೇಕಾದ್ರೆ ಬಂಧನ ಮಾಡಬಹುದಾಗಿತ್ತು ಅಥವಾ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡ್ತಾ ಇರುವಂತಹ ರಾಜ್ಯದಲ್ಲಿ ನೂರಾರು ಪ್ರಕರಣಗಳಿದ್ದು ಕೂಡ ಬಂಧನ ಮಾಡಬೇಕಾಗಿತ್ತು ಪ್ರಧಾನ ಮಂತ್ರಿಗಳು ಮೊದಲ ಅಲೆ ಬಂದಾಗ ಹೇಳಿದ್ರು ನೀವು ನೆನಪಿರ್ಬೋದು ಕೊರೋನಾದ ಸಂದರ್ಭದಲ್ಲಿ ಸ್ವಯಂ ನಿಯಂತ್ರಣವನ್ನು ಹಾಕ್ಕೊಳ್ಬೇಕು ಅಂತ ಇದು ಸ್ವಯಂ ನಿಯಂತ್ರಣ ಹಾಕಬೇಕಾಗಿರುವಂತ ಕಾಲಘಟ್ಟ ಇದು ನಾವು ಮಾಸ್ಕ್ ಅನ್ನ ಹಾಕಬೇಕಾಗಿರುವಂತದ್ದು ಸೆಕೆಂಡ್ ಡೋಸ್ ಅನ್ನ ಅನುಸರಿಸಬೇಕು ಇದು ಕಾಂಗ್ರೆಸ್ ಇವತ್ತು ಕೊರೋನಾದ ಸಂದರ್ಭದಲ್ಲಿ ನಡ್ಕೊಂಡಂಥ ರೀತಿಯೇನು ಮೊದಲ ಬಾರಿ ಕೊರೋನಾದ ಅಲೆ ಬಂದಾಗ ಇದು ಕೊರೋನ ಅಲ್ಲ ಅನ್ನುವಂತ ವಾದವನ್ನ ಕಾಂಗ್ರೆಸ್ ಹೇಳ್ತು ಲಸಿಕೆಗಳು ಬಂದಾಗ ನಾವು ಲಸಿಕೆನ ಹಾಕೋದಿಲ್ಲ ಅಂತ ಹೇಳಿದ್ರು ಅಂದ್ರೆ ಜನರನ್ನು ದೊಡ್ಡ ಪ್ರಮಾಣದಲ್ಲಿ ತಪ್ಪಿಸುವಂತ ಪ್ರಯತ್ನ ಆರಂಭದ ದಿನಗಳಿಂದ ಕಾಂಗ್ರೆಸ್ ಮಾಡ್ತಾನೆ ಇದೆ ಇವತ್ತು ಇದೆ ಇವಿಷ್ಟು ಸಚಿವ ವಿ ಸುನಿಲ್ ಕುಮಾರ್ ಅಭಿಪ್ರಾಯ ಒಂದು ವೇಳೆ ಬೆಂಗಳೂರಿನಲ್ಲಿ ಅಂದರು ಪ್ಯಾಂಡಮಿಕ್ ಹೆಚ್ಚಿನ ಸಂಖ್ಯೆಯಲ್ಲಿ ಆದರೆ ಅದಕ್ಕೆ ಕಾಂಗ್ರೆಸ್ ಹೊಣೆಗಾರ ಇಡೀ ರಾಜ್ಯದ ಜನರು ಹೇಳ್ತಿದ್ದಾರೆ ಈ ಪಾದಯಾತ್ರೆ ನಿಲ್ಲಿಸಿ ಅಂತೇಳಿ ನಾವು ಬಂಧಿಸೋದು ದೊಡ್ಡದಲ್ಲ ಆದರೆ ಕಾಂಗ್ರೆಸ್ ನಾಯಕರುಗಳು ಇದನ್ನು ಅರಿತುಕೊಂಡು ಪಾದಯಾತ್ರೆ ನಿಲ್ಲಿಸಿ ಎಂಬ ಮಾತನ್ನು ಕೂಡ ಹೇಳಿದ್ರು ಫೈನ್ ಯು ಚಿದ್ರು